ಇನ್ನು ಉಡುಪಿ ಕ್ಷೇತ್ರದಾದ್ಯಂತ ಹಮ್ಮಿಕೊಂಡಿರುವ ಹಡಿಲು ಭೂಮಿ ಕೃಷಿ ಆಂದೋಲನದಡಿ ಈಗಾಗಲೇ ಕೃಷಿ ಚಟುವಟಿಕೆಗಳು ಆರಂಭವಾಗಿದ್ದು ಇಂದು ಸ್ಥಳೀಯ ಜನಪ್ರತಿನಿಧಿಗಳು, ಹಿರಿಯರು, ಭೂಮಾಲಕರೊಂದಿಗೆ ಶಾಸಕ ಕೆ ರಘುಪತಿ ಭಟ್ ಅವರು ಕಸ್ತೂರ್ಬಾ ನಗರ ವಾರ್ಡ್ನಲ್ಲಿ ಭೂಮಿ ಪೂಜೆ ನೆರವೇರಿಸಿ ಭೂಮಾತೆಗೆ ಹಾಲನ್ನು ಅರ್ಪಿಸುವ ಮೂಲಕ ಹಡಿಲು ಕೃಷಿ ಭೂಮಿಯ ಉಳುಮೆಗೆ ಸಾಂಕೇತಿಕವಾಗಿ ಚಾಲನೆ ನೀಡಿದರು. ತುಂಬಾ ಉತ್ಸಾಹದಿಂದ ಸ್ಥಳೀಯ ಕೃಷಿಕರು, ಊರಿನ ಹಿರಿಯರು ಈ ಆಂದೋಲನಕ್ಕೆ ಕೈಜೋಡಿಸಿದ್ದಾರೆ. ಎಲ್ಲರಿಗೂ ಶಾಸಕ ಕೆ ರಘುಪತಿ ಭಟ್ ಅವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ರಘುಪತಿ ಭಟ್ರ ನೇತೃತ್ವದಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ 2000 ಎಕರೆಯಷ್ಟು ಹಡಿಲು ಭೂಮಿಯನ್ನ ಹಸನ ಮಾಡತಕ್ಕಂಥ ಈ ಒಂದು ದೊಡ್ಡ ಯಜ್ಞದಲ್ಲಿ ಇವತ್ತು ನಾವು ಇಂದ್ರಾಳಿ ಭಾಗದಲ್ಲಿ ಈ ಕಸ್ತೂರ್ಬಾ ನಗರದಲ್ಲಿ ಇವತ್ತು ಸೇರಿದ್ದೇವೆ. ಇಲ್ಲಿಯ ಸ್ಥಳದ ಎಲ್ಲ ದೈವ ದೇವರುಗಳನ್ನು ಸ್ಮರಣೆ ಮಾಡ್ತಾ, ವಿಶೇಷವಾಗಿ ಇದು ಹಲವಾರು ವರ್ಷಗಳಿಂದ ಈ ಭಾಗದ ಒಂದು 30-40 ಎಕರೆಯಷ್ಟು ಜಾಗ ಹಡಿಲು ಬಿದ್ದಿತ್ತು. ಅದನ್ನು ಮಾನ್ಯ ಶಾಸಕರ ಮಾರ್ಗದರ್ಶನದಲ್ಲಿ ಕೇದಾರೋತ್ತನ ಟ್ರಸ್ಟ್ನಿಂದ ಇವತ್ತು ಹಡಿಲು ಭೂಮಿಯನ್ನು ಹಸನ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಹಾಲೆರೆದು, ಭೂಮಿ ತಾಯಿಗೆ ಹಾಲೆರೆದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ಪ್ರಕಾರ, ಆ ಇಂದ್ರಾಳಿ, ಆ ದುರ್ಗಾ ಪರಮೇಶ್ವರಿ, ಕಡಿಯಾಳಿ ಮಹಿಷಮರ್ದಿನಿ, ಬ್ರಹ್ಮ ವೈದ್ಯರು, ಹೀಗೆ ಸ್ಥಳದ ಪೂರ ಎಲ್ಲ ಸ್ಥಳದ ದೈವ ದೇವರುಗಳನ್ನು ವಿಶೇಷವಾಗಿ ನಾಗನನ್ನ ಎಲ್ಲರನ್ನ ಪ್ರಾರ್ಥನೆ ಮಾಡಿ ಮಾನ್ಯ ಶಾಸಕರು ಹಾಲೆರೆದು ಇದಕ್ಕೊಂದು ಉದ್ಘಾಟನೆ ಮಾಡಬೇಕು ಅಂತ ನಾವು ಅವರಲ್ಲಿ ವಿನಂತಿ ಮಾಡ್ತೇವೆ. ಸ್ವಲ್ಪ ಈ ಕಡೆ ಸರ್.